ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ಮಂದಿಗೂ ನಮಸ್ಕಾರ ರೀ. ಇವತ್ತು ನಾನು ಉದುರು ಸಜ್ಕ ಮಾಡಿ ತೋರಿಸ್ತೀನಿ ರೀ. ಉದುರು ಸಜ್ಕ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬರ್ರಿ. ಈಗ ನಾವು ಒಂದು ಕಪ್ ಗೋಧಿ ರವೆ ತೊಗೊಂಡಿನಿ ರೀ, ಜವಾರಿ ಗೋಧಿ ರವೆ. ಗೋಧಿ ರವೆ ನಮ್ಮ ಮನೆಯಾಗ ಇಲ್ಲ ಅಂದ್ರೆ ನೀವು ಏನು ಮಾಡೋದು ಅಂತ ಗ್ಯಾರಂಟಿ ಕೇಳ್ತೀರಿ. ಅದಕ್ಕೆ ನೀವು ಯಾವ್ದು ರವೆ ಆದರೂ ತೊಗೊಳ್ರಿ, ಚಿರೋಟಿ ರವೆ, ಮೀಡಿಯಂ ರವೆ, ಉಂಡಿ ರವೆ, ಯಾವುದಾದ್ರೂ ತೊಗೊಳ್ರಿ. ರವೆ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಬೆಲ್ಲ ತೊಗೋಬೇಕು ರೀ. ನಿಮ್ಗೆ ಸಿಹಿ ನೋಡಿಕೊಂಡು ಬೆಲ್ಲ ತೊಗೋಬೇಕು ರೀ. ಸ್ವಲ್ಪ ಗಸಗಸಿ ತೊಗೋಬೇಕು ರೀ. ಸ್ವಲ್ಪ ಬಾದಾಮಿ ಕುಟ್ಟಿಟ್ಟಿನಿ ರೀ. ಸ್ವಲ್ಪ ದ್ರಾಕ್ಷಿ, ಒಣ ದ್ರಾಕ್ಷಿ ಮನುಕ್ ಅಂತಾರಲ್ಲ ರೀ, ಸ್ವಲ್ಪ ಮನುಕ್ ತೊಗೊಂಡಿನಿ ರೀ. ಸ್ವಲ್ಪ ಗೋಡಂಬಿ ಇಟ್ಟಿನಿ ರೀ. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ ರೀ, ನಾ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡಿನಿ ರೀ. ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಹಾಕ್ಬೇಕು ರೀ ಉಪ್ಪು. ಇದೆಲ್ಲ ಹುರ್ಕೊಳ್ಳೋಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ರೀ. ಈಗ ಬೇಕಾಗಿರೋ ಸಾಮಗ್ರಿಗಳೆಲ್ಲ ನೋಡಿದ್ರಲ್ರಿ, ಈಗ ಉದುರು ಸಜ್ಕ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲೇದಾಗಿ ರೀ, ನಾ ಇವೊಂದು ಕಪ್ ರವೆ ತೊಗೊಂಡಿನಲ್ಲ ರೀ, ಇವು ಹುರ್ಕೋತೀನಿ ರೀ ಚೆನ್ನಾಗಿ. ಬಾಳ್ಗಿ ಇಡೋಣ ರೀ, ಗ್ಯಾಸ್ ಆನ್ ಮಾಡಿ. ಈ ಇದಕ್ಕೊಂದು ಕಪ್ ರವೆ ತೊಗೊಂಡಿದ್ನಲ್ಲ ರೀ, ರವೆ ಹಾಕಿ ಹುರ್ಕೊಳ್ಳೋಣ ರೀ. ಇದು ರವೆ ಚಲೋತ್ತಂಗೆ ಹುರ್ಕೋಬೇಕು ರೀ, ಸ್ವಲ್ಪ ಕೆಂಪಕ್ಕಾಗೋವರೆಗೆ ಹುರ್ಕೋಬೇಕು ರೀ. ನಾನು ಇದು ಊರಿಂದ ತಂದಿದ್ದ ರವೆ ರೀ, ನೀವು ಬೇಕಾದ್ರೆ ಇಲ್ಲೇ ಅಂಗಡಿಯಲ್ಲಿ ಸಿಗುತ್ತೆ ರೀ, ತೊಗೊಂಡು ಬಂದು ಮಾಡ್ಬೋದು ರೀ. ನೋಡ್ರಿ, ಈಗ ಇದು ರವೆ ಹುರಿದೈತ್ರಿ. ಈಗ ನಾನು ಸ್ಟೋವ್ ಆಫ್ ಮಾಡ್ತೀನಿ ರೀ. ಈಗ ಈ ಸೈಡಿಗೆ ಎತ್ತಿಡ್ತೀನಿ ರೀ, ಎತ್ತಿಟ್ಟು ಸ್ವಲ್ಪ ಬಿಸಿನೀರು ಕಾಸ್ಕೋತೀನಿ ರೀ. ನೋಡಿ, ಇಲ್ಲೊಂದು ಪಾತ್ರೆ ಇಟ್ಟಿನಿ ರೀ ನನಗೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ರೀ. ಸ್ವಲ್ಪ ಬಿಸಿನೀರು ಕಾಸ್ಕೋಬೇಕು ರೀ. ಈಗ ನೋಡಿರಿ, ನೀರು ಬಿಸಿ ಆಗೈತೆ ರೀ. ಈಗ ತೊಗೊಂಡಾಗ ನಾನು ಹುರಿದಿರೋ ರವಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ರೀ. ನೋಡ್ರಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ರೀ, ಒಮ್ಮೆ ಹಾಕ್ಬಾರ್ದು ರೀ. ನೋಡ್ರಿ, ಈ ರೀತಿ ಇರ್ಬೇಕು ರೀ ಅದು ಉದುರಾಗಿರವ. ಒಂದು ಅರ್ಧ ಕಪ್ನಷ್ಟು ಮಾತ್ರ ಹಿಡಿತೈತೆ ರೀ ನೀರು ಅದಕ್ಕೆ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಬೇಕು ರೀ. ಇದಕ್ಕೆ ನೀರು ಸಾಕ್ರಿ. ಈಗ ನಾವು ಇನ್ನೂ ಬೇಯಿಸ್ಕೋಬೇಕ್ರಿ ಇದು ರವೆ. ಈಗ ನೀರಿಂದ ಕಲಸಿರೋ ರವೆ ರೀ, ಈಗ ಒಂದು ಬಟ್ಟೆ ಮೇಲೆ ಹಾಕೋತೀನಿ ರೀ. ನೋಡ್ರಿ, ಹೆಂಗೆ ಉದುರು ಉದುರು ಉದುರಾಗಿದೆ ರೀ, ಬಿಸಿನೀರು ಹಾಕಿ ಕಲಸಿವಲ್ಲ ರವೆ. ಈಗ ಇದು ಹಿಂಗೆ ಮಡಚಿ ಒಂದು ಗಂಟು ಕಟ್ಟೊಂಡ್ರಿ. ಫುಲ್ ಟೈಟ್ ಏನು ಕಟ್ಟಬೇಡ್ರಿ, ಲೂಸಾಗೇ ಇರಲಿ, ಹಿಂಗೆ ಗಂಟು ಕಟ್ಟಿರಿ. ಈಗ ನಾನು ಇಲ್ಲಿ ನೀರು ಕಾಯಕ್ಕೆ ಇಡ್ತೀನಿ ರೀ. ಈಗ ಸ್ಟೋವ್ ಮೇಲೆ ಪಾತ್ರೆ ಇಡ್ತೀನಿ ರೀ. ಈಗ ಅದಕ್ಕೆ ನೀರು ಹಾಕೊತೀನಿ ರೀ. ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿರಿ. ಇಷ್ಟು ನೀರು ಹಾಕ್ಕೊಂಡು ಇದಕ್ಕೆ ನಾನೊಂದು ತೂತಿನ ಪಾತ್ರೆ ಇಡ್ತೀನಿ ರೀ. ಇದ್ರ ಮೇಲೆ ನಾನು ಮುಂಚೆ ಕಟ್ಟಿಟ್ಟಿನಲ್ಲ ರವೆ, ಅದು ಇಟ್ಕೋತೀನಿ ರೀ. ಇದನ್ನು ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳೋಣ ರೀ. ಇದು ಬೇಯಿಷ್ಟೊತ್ತಿಗೆ ಈಗ ಇನ್ನೊಂದು ಸೈಡ್ ನಾವು ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ರೀ. ಒಂದು ಕಪ್ ಬೆಲ್ಲ ಹಾಕ್ತೀನಿ ರೀ. ಒಂದು ಕಪ್ ಬೆಲ್ಲಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು ರೀ. ಬೆಲ್ಲ ಕರಗುವಷ್ಟು ಮಾತ್ರ ನೀರು ಹಾಕ್ಬೇಕು ರೀ. ನೋಡ್ರಿ, ನೀರು ಕುದಿಯಾಕತೈತೆ ರೀ, ಬೆಲ್ಲ ಕರಗಾಕತೈತೆ ರೀ. ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ಟೋವ್ ಆಫ್ ಮಾಡೋಣ ರೀ. ನೋಡ್ರಿ, ಬೆಲ್ಲ ಎಲ್ಲ ಕರಗೈತೆ ರೀ. ಈಗ ಬೆಲ್ಲ ಸೋಸ್ಕೊಳ್ಳೋಣ ರೀ ನಾವು. ಒಂದು ಗಿಂಡಿಗೆ ಬೆಲ್ಲ ಸೋಸ್ಕೋತಾ ಇದ್ದೀನಿ ರೀ. ನೋಡ್ರಿ, ಬೆಲ್ಲ ಯಾಕೆ ಸೋಸ್ಕೋತೀನಿ ಅಂದರೆ, ಹಿಂಗೆ ಏನಾರು ಅಂಗಡಿಯಿಂದ ತಂದಿರೋ ಬೆಲ್ಲದಾಗ
ಕಸ ಇರುತ್ತೆ ರೀ, ಹಾಗಾಗಿ ಸಣ್ಣ ಕಲ್ಲುಗಳಿರುತ್ತೆ, ಅದಕ್ಕಾಗಿ ಸೋಸ್ಕೊಂಡೇನಿ ರೀ. ಅದು ಸ್ವಲ್ಪ ಆರ್ಲಿ ರೀ, ಆರೋಷ್ಟೊತ್ತಿಗೆ ನಾವೆಲ್ಲ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಣ ರೀ. ಈಗ ಒಂದು ಪಾತ್ರೆ ಇಟ್ಟು ನಾನು ಸ್ವಲ್ಪ ಗಸಗಸೆ ಹುರ್ಕೋತೀನಿ ರೀ. ಅವರು ಬೇಗ ಹುರಿತಾವ್ರಿ ಗಸಗಸೆ. ಚಟಪಟ ಚಟಪಟ ಅಂದ ತಕ್ಷಣ ತೆಗಿಬೇಕ್ರಿ, ಇಲ್ಲಾಂದ್ರೆ ಹೊತ್ತು ಹೋಗ್ತಾವ್ರಿ. ನೋಡ್ರಿ ಹೆಂಗೆ ಚಟಪಟ ಚಟಪಟ ಅಂತವೆ. ಈಗ ಒಂದು ನಾ ಬಟ್ಲಿಗೆ ಹಾಕೋತೀನಿ ರೀ. ಇದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿ ಗೋಡಂಬಿ ಹುರ್ಕೊಳ್ಳೋಣ ರೀ. ಈಗ ನೋಡ್ರಿ ಕಟ್ ಮಾಡಿರೋ ಬಾದಾಮಿ ಹಾಕ್ತೀನಿ ರೀ, ಕಟ್ ಮಾಡಿರೋ ಗೋಡಂಬಿ ಹಾಕ್ತೀನಿ ರೀ, ಮನುಕ್ ಹಾಕ್ತೀನಿ ರೀ ನಾನು, ಇವು ಒಣ ದ್ರಾಕ್ಷಿ ಹಾಕ್ತಿದ್ದೀನಿ ರೀ. ಎಲ್ಲ ಹಾಕಿ ಚಲೋತ್ನೆ ಕೆಂಪಗಾಗಿ ಹುರ್ಕೊಳ್ಳೋಣ ರೀ. ಈಗ ನೋಡ್ರಿ ಮನು ಹುರಿಯಾಕತ್ತಾಗ ಹೆಂಗೆ ದಪ್ಪ ದಪ್ಪ ಆಗ್ಯಾವ್ರಿ. ಈಗ ಇದೆಲ್ಲ ಹುರ್ಕೊಂಡಾಯ್ತಲ್ರಿ, ಸ್ಟೋವ್ ಆಫ್ ಮಾಡಿಡೋಣ ಬರ್ರಿ. ಈಗ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ದಾಯ್ತು ರೀ. ಈಗ ಇದು ಸ್ವಲ್ಪ ತಣ್ಣಗಾಗೈತೆ ನೋಡೋಣ ರೀ, ರವೆ ಹುರಿದಿದ್ದು. ಈಗ ರವೆ ಬೇಯಿಸಿರೋದು ನೋಡೋಣ ರೀ ತಣ್ಣಗಾಗೈತೇನ. ಈಗ ನೋಡ್ರಿ ಉಗಿದ ಮೇಲೆ ಬೆಂದೈತೆ ರೀ ಇದು. ಇದು ಗಂಟು ಕಟ್ಟು ಬೇಯಿಸಾಕಿಟ್ಟಿದ್ವಲ್ಲ ರೀ, ಈಗ ಬೆಂದೈತೆ ರೀ. ಈಗ ಗಂಟು ಬಿಚ್ಚಿ ತೋರಿಸ್ತೀನಿ ಬರ್ರಿ. ಈ ರವೆ ನೋಡ್ರಿ ಬೆಂದೈತಿ, ಎಷ್ಟು ಉದುರು ಉದುರಾಗಿ ಮಸ್ತಾಗಿ ಬಂದೈತೆ ರೀ. ನಾವು ಬಿಸಿನೀರು ಹಾಕಿಟ್ಟಿದ್ವಲ್ಲ ಉಗಿದ ಮೇಲೆ ಬೇಯಿಸೋಕ್ಕೆ, ಈ ರೀತಿ ಉದುರು ಉದುರು ಉದುರಾಗಿದೆ ರೀ ಇದು. ಈಗ ಇದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ರೀ. ಈಗ ನೋಡ್ರಿ ಇದು ಬೇಯಿಸ್ಕೊಂಡಿರೋ ರವೆ, ನನಗೆ ಡ್ರೈ ಫ್ರೂಟ್ಸ್ ಹುರಿದಿದ್ನಲ್ಲ ರೀ ಅದರಲ್ಲೇ ಹಾಕ್ತೀನಿ ರೀ. ಈಗ ಈಗ ನೋಡ್ರಿ ಹಂಗೆ ಉದುರು ಉದುರಾಗಿ ಬಂದಿದೆ. ಈಗ ಬಟ್ಟೆಗೆಲ್ಲ ಅಂಟ್ಕೊಂಡಿರ್ತದೆ ರೀ ಬೇಯಬೇಕಾದ್ರೆ. ಇದೆಲ್ಲ ಬಿಡಿಸಿ ಹಾಕ್ಬೇಕು, ನೀವು ಕೈಲೆ ಉದುರಿಸಿ ಉದುರುತ್ತೆ ಅದು ನೋಡ್ರಿ. ಈ ರೀತಿ ಬಿಡಿಸಿ ಎಲ್ಲ ಹಾಕ್ಕೋಬೇಕು ರೀ. ಈಗ ಹುರಿದಿಟ್ಟಿದ್ನಲ್ಲ ರೀ ಆ ರವಕ್ಕೆ ಗಸಗಸೆ ಹಾಕ್ತೀನಿ ರೀ. ಒಣ ಕೊಬ್ಬರಿ ತೊಗೊಂಡಿದ್ವಲ್ಲ ರೀ, ಒಣ ಕೊಬ್ಬರಿ ಹಾಕ್ತೀನಿ ರೀ. ಏಲಕ್ಕಿ ಪೌಡ್ರ್ ತೊಗೊಂಡಿದ್ವಲ್ಲ ರೀ, ಏಲಕ್ಕಿ ಪೌಡ್ರ್ ಹಾಕ್ತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು. ಈಗ ಎಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಬೇಕು ರೀ. ಚಲೋ ಹೊತ್ತಿನಾಗೆ ಮಿಕ್ಸ್ ಆದ ನಂತರ ನಾವು ಮೊದಲೇ ಬೆಲ್ಲದ ಪಾಕ ರೆಡಿ ಮಾಡಿಟ್ಟಿದ್ವಿ ಅಲ್ರಿ ಸೋಸಿ, ಅದು ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಹಾಕ್ಕೊಳ್ಳೋಣ ರೀ. ನಮ್ಗೆ ಎಷ್ಟು ಸ್ವೀಟ್ ಬೇಕು ನೋಡ್ಕೊಂಡು ಸ್ವಲ್ಪ ಹಾಕ್ಕೋಬೇಕು ರೀ. ಈಗ ಇಲ್ಲಿ ಉದುರು ಸಜ್ಕ ಮಾಡೋದನ್ನು ನೋಡಿದ್ರಲ್ರಿ, ನೀವು ಅಳಕನ್ನು ಸಜ್ಕ ಮಾಡೋದು ನೋಡಬೇಕಂದ್ರೆ ಇಲ್ಲಿ ಮೇಲೆ ಬರೋ ಬಟನ್ ಕ್ಲಿಕ್ ಮಾಡಿರಿ, ನಿಮ್ಗೆ ಅಳಕನ್ನು ಸಜ್ಕ ಮಾಡೋ ವಿಧಾನ ಗೊತ್ತಾಗುತ್ತೆ ರೀ. ನನಗೆ ಇಲ್ಲಿ ಒಣ ದ್ರಾಕ್ಷಿ ಎಲ್ಲ ಕೆಂಪಗಾಗೋರಿಗೆ ಹುರ್ಕೊಂಡೇನಿ ರೀ. ನಿಮ್ಗೆ ಇಷ್ಟು ಕೆಂಪಗಾಗೋದು ಬೇಡ ಅಂದರೆ ಸ್ವಲ್ಪಲ್ಲೇ ತಕ್ಕೊಡ್ರಿ, ಸ್ವಲ್ಪ ಫ್ರೈ ಮಾಡಿ ತೆಗಿಬೋದು ರೀ. ನೋಡಿರಿ ಉದುರು ಸಜ್ಕ ಈ ರೀತಿ ರೆಡಿ ಆಯ್ತು ರೀ. ಈಗ ನೋಡಿ ಹಂಗೆ ಉದುರು 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 ಆಗಿದೆ ರೀ. ಬರೀ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ, ಹಾಗೆ ಟೇಸ್ಟ್ ಹೆಂಗೈತೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ ರೀ. ನೀವು ಅನ್ಬೋದು ದ್ರಾಕ್ಷಿ ಕರ್ಗಾಗ್ಯಾವಲ್ಲ ರೀ ಮೇಡಮ್ ಅಂಥೇಳಿ, ಸ್ವಲ್ಪ ಕೆಂಪಗಾದ್ರೆ ಬಾಯಾಗ ಟೇಸ್ಟ್ ಬರ್ತಾವಂಥೇಳಿ ಸ್ವಲ್ಪ ಕೆಂಪಗೆ ಹುರ್ಕೊಂಡೇನಿ ರೀ ನಾನು. ನೋಡ್ರಿ ಎಷ್ಟು ಉದುರು ಉದುರು ಆಗೈತೆ ರೀ. ಈಗ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ರೀ. ಈಗ ನಾನು ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ರೀ ನಿಮಗೆ. ನೋಡ್ರಿ ಎಷ್ಟು ಉದುರು 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 ಆಗಿದೆ. ಬಿಸಿ ಇದ್ದೀರಿ ಇನ್ನು, ಚಲೋ ಐತೆ ರೀ, ಮಸ್ತಾಗಿದ್ದೀರಿ. ಸ್ವೀಟು ಮೀಡಿಯಮ್ ಇದ್ದೀರಿ, ಅಷ್ಟು ಜಾಸ್ತಿ ಸ್ವೀಟು ಆಗಿಲ್ಲ, ಕಡಿಮೆನೂ ಆಗಿಲ್ಲ.
ಬಾಯಲ್ಲೆಲ್ಲ ಬಾದಾಮಿ ಗೋಡಂಬಿ ಎಲ್ಲ ಬಾಯಿಗೆ ಸಿಗ್ತಾ ಇರ್ತಾವ್ರಿ, ಮಾಡ್ಕೋಬೋದು. ನೀವು ಒಂದ್ಸತಿ ಮಾಡಿಕೊಂಡು ಹೆಂಗಾಗಿದೆ ಅಂತ ನನಗೆ ಹೇಳ್ರಿ. ಉದುರು ಸಜ್ಕ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನಮಸ್ಕಾರ ರೀ. ಉದುರು ಸಜ್ಕ ಮಾಡೋದು ನೋಡಿದ್ರಲ್ಲ, ಭಾಳ ಮಂದಿ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತ ಕೇಳಾಕತ್ತಿದ್ರಲ್ರಿ, ಅದಕ್ಕೆ ನಾನಿಲ್ಲಿ ನಮ್ಮ ಮನೆ ಓಪನಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ರೀ. ನೀವು ಫ್ರೀ ಇದ್ರೆ ಒಂದು 2 ನಿಮಿಷ ಫ್ರೀ ಮಾಡ್ಕೊಂಡು ನೋಡಿರಿ. ನೀವು ನಮ್ಮ ಮನೆ ಓಪನಿಂಗ್ ವಿಡಿಯೋ ಪೂರ್ತಿ ನೋಡ್ಬೇಕಂದ್ರೆ ಇಲ್ಲಿ ಪಕ್ಕಕ್ಕೆ ಬರೋ ವಿಡಿಯೋಲಿ ಕ್ಲಿಕ್ ಮಾಡಿರಿ, ನಮ್ಮ ಮನೆ ಓಪನಿಂಗ್ ಪೂರ್ತಿ ವಿಡಿಯೋ ನೋಡ್ಬೋದು ರೀ.